ಏಳು ಎಂಟು ಒಂಬತ್ತನೇ ಮನೆಯಲ್ಲಿ ಸೂರ್ಯನಿದ್ದರೆ ಜಾತಕನ ಮೇಲೆ ಬೀರುವ ಪರಿಣಾಮಗಳು. ಈಗಾಗಲೇ ಒಂದರಿಂದ ಆರನೇ ಮನೆಯಲ್ಲಿ ಸೂರ್ಯನಿದ್ದಾಗ ಜಾತಕನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಏಳು ಎಂಟು ಮತ್ತು ಒಂಬತ್ತನೇ ಮನೆಯಲ್ಲಿ ಸೂರ್ಯನಿದ್ದಾಗ ಜಾತಕನ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಏಳನೇ ಮನೆಯಲ್ಲಿ ಸೂರ್ಯನ ಪರಿಣಾಮಗಳು. ಏಳನೇ ಮನೆಯನ್ನು ಕಾಳತ್ರ ಸ್ಥಾನವೆಂದು ಕರೆಯುತ್ತೇವೆ. ಮದುವೆ ವಿಷಯಕ್ಕೆ ಈ ಮನೆಯನ್ನು ಹೆಚ್ಚಾಗಿ ನೋಡುತ್ತಾರೆ. ಇದಲ್ಲದೆ ವ್ಯಾಪಾರ, ಪಾಲುದಾರಿಕೆ, ಕಾನೂನು ವಿಷಯಗಳಿಗೂ ಈ ಮನೆಯನ್ನು ಪರಿಗಣಿಸುತ್ತಾರೆ. ತುಲಾರಾಶಿಯಲ್ಲಿ ಸೂರ್ಯನು ಹತ್ತು ಡಿಗ್ರಿಯಲ್ಲಿದ್ದಾಗ ನೀಚನಾಗುವುದರಿಂದ ಈ ಜಾತಕದವರ ಆತ್ಮವಿಶ್ವಾಸ ಕುಗ್ಗಿಸುತ್ತಾನೆ. ಇಲ್ಲಿ ಸೂರ್ಯನು ಅಷ್ಟಾಗಿ ಯಾವ ಫಲವನ್ನು ನೀಡುವುದಿಲ್ಲ. ಏಳನೇ ಮನೆಯಲ್ಲಿ ಸೂರ್ಯನಿದ್ದರೆ ಆ ಜಾತಕದವರು ಒಂದಕ್ಕಿಂತ ಹೆಚ್ಚು ಮದುವೆಯಾಗುವ ಸಾಧ್ಯತೆ ಇದೆ. ಇದರಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ. ಎಂಟನೇ ಮನೆಯಲ್ಲಿ ಸೂರ್ಯನ ಪರಿಣಾಮಗಳು. ಎಂಟನೇ ಮನೆಯನ್ನು ರಹಸ್ಯ, ಗೌಪ್ಯ ಮಾಹಿತಿ, ತೀವ್ರ ಬದಲಾವಣೆ, ನಿಗೂಢ ಜ್ಞಾನದ ವಿಷಯವನ್ನು ನೋಡಲು ಈ ಮನೆಯನ್ನು ಪರಿಗಣಿಸುತ್ತಾರೆ. ಇದಲ್ಲದೆ ಜಂಟಿ ಆಸ್ತಿ ಮತ್ತು ಅತ್ತೆಯ ಕುಟುಂಬದ ಸತ್ತನ್ನು ಕೂಡ ಸೂಚಿಸುತ್ತದೆ. ಆರು, ಎಂಟು ಮತ್ತು ಹನ್ನೆರಡನೇ ಮನೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುವ ಗ್ರಹಗಳು ಸೂರ್ಯ ಮತ್ತು ಶನಿ. ಯಾಕೆಂದರೆ ಸೂರ್ಯನನ್ನು ಕ್ರೂರ ಗ್ರಹ ಅಂತಲೇ ಪರಿಗಣಿಸುತ್ತಾರೆ. ಮಂಗಳ ಕೂಡ ಪಾಪ ಗ್ರಹವಾಗಿರುವುದರಿಂದ ವೃಶ್ಚಿಕ ರಾಶಿಯ ಅಧಿಪತಿಯಾದ ಮಂಗಳನ ಮನೆಯಲ್ಲಿ ಸೂರ್ಯನು ಬಲವಾಗಿರುತ್ತಾನೆ. ಈ ಜಾತಕದವರು ತಮ್ಮನ್ನು ತಾವು ಉತ್ತಮರೆಂದುಕೊಳ್ಳುತ್ತಾರೆ. ಉತ್ತಮ ವ್ಯಕ್ತಿತ್ವ ಹೊಂದಿದ್ದು ಇನ್ನೊಬ್ಬರ ಪ್ರಭಾವಕ್ಕೊಳಗಾಗುತ್ತಾರೆ. ಇವರು ನಿಗೂಢ ವ್ಯಕ್ತಿತ್ವದವರಾಗಿರುತ್ತಾರೆ. ರಹಸ್ಯಗಳ ಬಗ್ಗೆ ಕುತೂಹಲವಿರುತ್ತದೆ. ಒಂಬತ್ತನೇ ಮನೆಯಲ್ಲಿ ಸೂರ್ಯನ ಪರಿಣಾಮಗಳು. ಒಂಬತ್ತನೆಯ ಮನೆಯು ಆಧ್ಯಾತ್ಮ, ಧರ್ಮ, ಶಿಕ್ಷಕ ಮತ್ತು ತಂದೆಯ ಮನೆಯಾಗಿದೆ. ಇದು ತೀರ್ಥಯಾತ್ರೆಗಳನ್ನು ಮತ್ತು ಅದೃಷ್ಟದ ದೀರ್ಘ ಪ್ರಯಾಣವನ್ನು ಸೂಚಿಸುತ್ತದೆ. ಸೂರ್ಯನು ಒಂಬತ್ತನೇ ಮನೆಯಲ್ಲಿ ಬಲಶಾಲಿಯಾಗುತ್ತಾನೆ. ಇಲ್ಲಿ ಜಾತಕನ ತಂದೆಯ ಮತ್ತು ಅವರ ಬೋಧನೆಗಳು ಜಾತಕನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. ಜಾತಕನ ಅಹಂಕಾರವು ಆತನ ತಂದೆಯಿಂದ ಮತ್ತು ಶಿಕ್ಷಕರಿಂದ ಪಡೆದ ಬೋಧನೆ ಮತ್ತು ಶಿಕ್ಷಣದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಮನೆಯಲ್ಲಿ ಸೂರ್ಯ ಬಲವಾಗಿದ್ದರೆ ಪುರೋಹಿತರು, ನ್ಯಾಯಾಧೀಶ, ಪ್ರಾಧ್ಯಾಪಕ ಮತ್ತು ವಕೀಲರಾಗುತ್ತಾರೆ. ಈ ವ್ಯಕ್ತಿಗಳ ಅಹಂ ವಿಪರೀತವಾಗಿದ್ದು ಅದನ್ನು ಮುರಿಯುವುದು ಕಷ್ಟ. ಕೆಲವೊಮ್ಮೆ ತಂದೆಯ ಜೊತೆಯೇ ಮನಸ್ತಾಪವಾಗಬಹುದು. ಇವರು ಪ್ರಯಾಣದಿಂದ ಉಪಯೋಗವಿದೆ ಅಂತಾದರೆ ಮಾತ್ರ ಹೊರಡುತ್ತಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅನುದಿನವೂ ಪೋಸ್ಟ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ.